अमृतवर्षिणी। ನಿನ್ನ ಹತ್ರ ಹಾಗೆ ಹೇಳಬೇಕು ಅಂತ ಗೊತ್ತಾಗದೆ ತುಂಬ ಒದ್ದಾಡ್ಬಿಟ್ಟೆ, ಆದರೆ ನನ್ನಿಂದ ಸುಮ್ಮನೆ ಇರೋಕ್ಕಾಗಲಿಲ್ಲ. ಅದಕ್ಕೆ ಇಷ್ಟು ದಿನ ನನ್ನ ಮನಸ್ಸಲ್ಲಿದ್ದದನ್ನು ನಿನ್ನ ಮುಂದೆ ಹೇಳ್ಕೊತಾ ಇದ್ದೀನಿ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ನೀವು ನನ್ನನ್ನು ಪ್ರೀತಿಸ್ತೀರಾ ಅಲ್ವಾ ಹೇಳು. ನೀ ನನ್ನನ್ನು ಪ್ರೀತಿಸ್ತೀಯ ಅಲ್ವಾ? ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ಚೆನ್ನಾಗಿತ್ತು. ಹಾಗಾದ್ರೆ ನಾನು ಈಗಲೇ ರಂಜಿತಾ ಪ್ರಪೋಸ್ ಮಾಡ್ತೀನಿ. ಬೇಡ, ಈಗಲೇ ಬೇಡ. ನಾನೇ ಅವಳ ಮೂಡ್ ನೋಡಿಕೊಂಡು ಯಾವಾಗ ಪ್ರಪೋಸ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ ಬನ್ನಿ. ಅಮ್ಮ, ನಾವು ಮಾಡಿದ ಪ್ಲಾನ್ ಸಕ್ಸಸ್ ಆಗ್ತಿದ್ಯಾ? ಯಾಕೆ ಆಗಲ್ಲ? ನನ್ನ ಲೆಕ್ಕಾಚಾರ ಯಾವತ್ತೋ ಒಂದ್ಸಲ ಉಲ್ಟಾ ಆಗ್ಬೋದು, ಎಲ್ಲ ಟೈಮಲ್ಲಲ್ಲ. ನಿನ್ನ ಮೈ ಮೇಲೆ ಜ್ಯೂಸ್ ಚಲ್ಕೊಂಡಾಗ ವಿನಯ್ ಅದನ್ನು ಕ್ಲೀನ್ ಮಾಡ್ತಾ ಇದ್ದನ್ನು ನೋಡಿ ಆ ರಾಜೇಶ್ವರಿ ತಲೆಯಲ್ಲಿ ಅನುಮಾನದ ಹುಳು ಬಿಟ್ಟಂಗಾಗಿದೆ. ಇನ್ನು ಆ ರಂಜಿತಾ ನೀನು ವಿನಯ್ ಮಾತಾಡ್ತಾ ಇದ್ದನ್ನು ನೋಡಿ ಅವಳ ಮುಖ ಹೇಗಾಗಿತ್ತು ಅಂತ ನೀನು ನೋಡಬೇಕಾಗಿತ್ತು. ಸೀರೆಗಳಂತೂ ತುಂಬ ಚೆನ್ನಾಗಿದೆ. ಹಬ್ಬಬ್ಬಾ, ಎಂತೆಂಥ ಸೀರೆಗಳು! ಇದುವರೆಗೂ ನಾನು ಇಂಥ ಸೀರೆಗಳನ್ನ ನೋಡು ಇರಲಿಲ್ಲ, ಮುಟ್ಟು ಇರಲಿಲ್ಲ. ಅಂಥ ಸೀರೆಗಳನ್ನ ಕೊಡಿಸಿದ್ದೀರ, ನಮಗಂತೂ ತುಂಬ ಸಂತೋಷ ಆಗಿದೆ. ಅಲ್ವೇನೆ ವರ್ಷ? ಹೌದಮ್ಮ. ಹೌದಾ? ಅದಕ್ಕಿಂತ ಸಂತೋಷವಾದ ವಿಷಯ ಇನ್ನೊಂದಿದೆ. ಏನದು? ಹೇಳ್ತೀನಿ ಶಾಸ್ತ್ರಿಗಳೇ. ಇಷ್ಟು ದಿನ ವಿಜಯ್ ಮದುವೆ ಮಾತ್ರ ಮಾಡೋದು ಅಂತಿತ್ತು, ಈಗ ಅದರ ಜೊತೆಯಲ್ಲಿ ವಿನಯ್ ಮದುವೆನೂ ಇರೋದ್ರಿಂದ ಒಂದು ಒಳ್ಳೆ ಮುಹೂರ್ತ ಹೇಳಿ ಅಂತ ಶಾಸ್ತ್ರಿಗಳಿಗೆ ಹೇಳಿದೆ. ಈಗ ಅವ್ರು ಹೇಳ್ತಾರೆ. ನೋಡಿಯಮ್ಮ, ವಿಜಯ್ ಮದುವೆ ಇದೇ ತಿಂಗಳು 26ಕ್ಕೆ ಅಂತ ನಿಶ್ಚಯ ಮಾಡಿದ್ವಿ. ಆದರೆ ವಿನಯ್ ಮದುವೆನೂ ಜೊತೆಗೆ ಮಾಡಬೇಕಾಗಿರೋದ್ರಿಂದ ಜೋಡಿ ಮದುವೆಗೆ ಮುಹೂರ್ತ ಸಿಗ್ತಾ ಇಲ್ಲ. ಜೋಡಿ ಮದುವೆಗೆ ಮುಹೂರ್ತ ಕೂಡ ಬರಲೇಬೇಕು ಅಂದ್ರೆ 6 ತಿಂಗಳು ಕಾಯಲೇಬೇಕಾಗತ್ತೆ. ಆರು ತಿಂಗಳಾಗತ್ತಾ? ತುಂಬಾ ತಡವಾಗುತ್ತೆ ಶಾಸ್ತ್ರಿಗಳೇ. ಹತ್ತಿರದಲ್ಲಿ ಯಾವ್ದಾದ್ರು ಮುಹೂರ್ತ ಇದ್ರೆ ಹೇಳಿ. ಇದೆ, ನಾಡಿದ 8ನೇ ತಾರೀಕು ಮುಹೂರ್ತ ಇದೆ. ಮಾಡಿದ್ರೆ ಅದೇ ಮುಹೂರ್ತದಲ್ಲೇ ಮಾಡಬೇಕು. ಎರಡು ದಿವಸ ಇದೆ, ಅದು ಕಷ್ಟ ಆಗುತ್ತಲ್ವಾ ಶಾಸ್ತ್ರಿಗಳೇ? ಶಾಸ್ತ್ರಿಗಳೇ, ನಾಡಿದ್ದೆ ಮದುವೆ. ನಿಮ್ಮ ಕಡೆಯಿಂದ ಏನೇನು ರೆಡಿ ಆಗಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ನೋಡಿಮ್ಮ, ಮದುವೆಗೆ ಏನೇನು ತಯಾರಿ ಬೇಕು ನಾನು ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬಂದು ಎಲ್ರಿಗೂ ತಿಳಿಸು ಅಂತ ಹೇಳಿದ್ರಿ, ನಾನು ಬಂದು ತಿಳಿಸ್ತಾ ಇದ್ದೀನಿ. ನಾನು ಇನ್ನು ಬರ್ತೀನಮ್ಮ. ಅಂದ್ರೆ ನಿನಗೆ ಮೊದಲೇ ಗೊತ್ತಿತ್ತಾ? ಎಸ್, ಗೊತ್ತಿರೋದ್ರಿಂದಾನೇ 2 ದಿನದಲ್ಲೇ ಮದುವೆನ ಫಿಕ್ಸ್ ಮಾಡಿದ್ದೀನಿ. ನಿಮಗೇನಾದರೂ ಸಮಸ್ಯೆನಾ? ಇಲ್ಲ ಇಲ್ಲ, ಶುಭ ಕಾರ್ಯ ಬೇಗ ಮುಗಿದ್ರೆ ಒಳ್ಳೇದೇ ಅಲ್ವಾ? ನೀವು ಹೇಗೆ ಹೇಳ್ತಿರೋ ಹಾಗೆ. ಮದುವೆಗೆ ಇನ್ನೂ 2ನೇ ದಿನಗಳಿದೆ, ಬೇಗ ಪ್ರಿಪೇರ್ ಆಗಿ.
ಚಿಕ್ಕಮ್ಮ, ನಾನು ಈ ಮದುವೆ ಮಾಡ್ಕೊಳ್ಳಲ್ಲ.